ಸೊ ಇದು ಬಂದ್ಬಿಟ್ಟು ನಿಮಗೆ ಸಿಕ್ಸ್ ಹಂಡ್ರೆಡ್ ಸ್ಕೋರ್ ಫೀಟು ಮತ್ತು ಸೆವೆನ್ ಫಿಫ್ಟಿ ಏಟ್ ಹಂಡ್ರೆಡ್ ಸ್ಕ್ವೇರ್ ಫೀಟಲ್ಲಿದೆ ತೌಸಂಡ್ ಟೂ ಹಂಡ್ರೆಡ್ ತರ್ಟಿ ಫಾರ್ಟಿ ಸೈಟ್ ಇದೆ ತರ್ಟಿ ಫಿಫ್ಟಿ ಸೈಟ್ ಬೇಕಂದ್ರೂ ಕೂಡ ಇದೆ ಇದರಲ್ಲಿ ಈ ನೆಲಮಂಗಲದಿಂದ ಬರೀ ಟೂ ಅಂಡ್ ಹಾಫ್ ಕಿಲೋಮೀಟರ್ ಇರುವಂಥದ್ದು ಇದು ಸೊ ಹಂಗಾಗಿ ನಾವು ಕಡಿಮೆ ಬೆಲೆ ಅತಿ ಕಡಿಮೆ ಬೆಲೆ ಅಂತಂದರೆ ಮೂರು ಸಾವಿರದ ಇನ್ನೂರು ರೂಪಾಯಲ್ಲಿ ಲಾಂಚ್ ಮಾಡಿದ್ದೀವಿ ಇದನ್ನು ಸೊ ಅದು ಬ್ಯಾಂಕ್ ಬಂದ್ಬಿಟ್ಟು ಕರ್ನಾಟಕ ಬ್ಯಾಂಕಲ್ಲಿ ಆಲ್ರೆಡಿ ಅಪ್ರೂವ್ಡ್ ಆಗಿದೆ ಡಾಕ್ಯುಮೆಂಟ್ಸು ಮತ್ತು ಕ್ಯಾನ್ಫಿನಲ್ಲಾಗಿದೆ ಎಲ್ ಐ ಸಿ ದಲ್ಲಾಗಿದೆ ಸೊ ಅವರಿಗೆ ಸ್ಯಾಲ್ರಿ ಬೇಸರ ಕೂಡ ಸೆವೆಂಟಿ ಪರ್ಸೆಂಟ್ ಲೋನ್ ಸಿಗುತ್ತೆ ಇಲ್ಲ ಅವರು ಇಂಡಿವಿಜುವಲ್ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದರೂ ಕೂಡ ಐ ಟಿ ರಿಟರ್ನ್ಸು ಬ್ಯಾಂಕ್ ಐ ರಿಟರ್ನ್ಸ್ ಕೊಟ್ಟರೆ ಅವ್ರಿಗೂ ಸೆವೆಂಟಿ ಪರ್ಸೆಂಟ್ ಲೋನ್ ಮಾಡಿಸ್ಕೊಡ್ತೀವಿ ಸುದ್ದಿ ಮನೆ ಕಡೆಯಿಂದ ಬಂದವರಿಗೆ ಬಂದ್ಬಿಟ್ಟು ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಮೇಲೆ ಡಿಸ್ಕೌಂಟ್ ಕೊಡ್ತೀವಿ ಸರ್ ಸರ್ ಎಲ್ಲ ಡ್ರೈನೇಜ್ ಸಿಸ್ಟಮ್ ಎಲ್ಲ ಕೂಡ ಆಗಿದೆ ಇಲ್ಲಿ ನಿಮಗೆ ನೋಡಿ ಇಲ್ಲೆಲ್ಲ ಅಂಡರ್ ಗ್ರೌಂಡ್ ಮಾಡಿದಾರೆ ಬೇಸಿಕಲಿ ಬೇರೆ ಕಡೆ ಆದರೆ ನಿಮಗೆ ಮೇಲೇ ಮಾಡ್ತಾರೆ ನಾವಿಲ್ಲ ಅಂಡರ್ ಗ್ರೌಂಡ್ ಡ್ರೈನೇಜ್ ಮಾಡಿದ್ದೀವಿ ಇಲ್ಲಿ ಓಕೆ ಕನೆಕ್ಟಿವಿಟಿ ಕೊಟ್ಬಿಟ್ಟು ಮುಂದಕ್ಕೆ ಡ್ರೈನೇಜ್ ಕನೆಕ್ಟ್ ಆದಾಗ ಹಾ ಸರ್ ಬ್ಲಾಕ್ ಆಗಲ್ಲ ಸರ್ ಇದು ಮನೆಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಆಸೆ 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 ದುಃಖಕ್ಕೆ ಮೂಲ ಅಂತ ಬುದ್ಧ ಹೇಳೋಗಿದ್ದಾರೆ ಆದ್ರೂ ಮನುಷ್ಯನಿಗೆ ಭೂಮಿ ಮೇಲೆ ಹಣದ ಮೇಲೆ ಪ್ರತಿಯೊಂದು ಮೇಲೆ ಆಸೆ ಇದ್ದೇ ಇರುತ್ತೆ ಏನು ತಗೊಂತಾರಲ್ಲೂ ಗೊತ್ತಿಲ್ಲ ಕೊನೆಯದಾಗಿ ಅಟ್ಲೀಸ್ಟ್ ನಮ್ಮದು ಅಂತ ಒಂದು ಥರ್ಟಿ ಫೋರ್ಟಿ ಸೈಟ್ ಇರಬೇಕು ಅಂತ ಒಂದು ಸಿಕ್ಕಾಪಟ್ಟೆ ಆಸೆ ಪಠ್ಯಪಟ್ಟರೆ ಎಸ್ಪೆಷಲಿ ಮಿಡ್ಲ್ ಕ್ಲಾಸ್ ಜನಗಳು ತುಂಬ ದೂರದಿಂದ ಬಂದಿರ್ತಾರೆ ಬೆಂಗಳೂರು ಕೆಲಸಕ್ಕಿಂತ ಬಂದಿರ್ತಾರೆ ಆ ಕೆಲಸ ಮಾಡ್ತಾ ಮಾಡ್ತಾ ಒಂದು ಆಸೆಗಳು ಜಾಸ್ತಿ ಆಗುತ್ತೆ ಸೊ ಅವ್ನು ಸೈಟ್ ತಗೊಬೇಕು ಚಿಕ್ಕದ ಒಂದು ಮನೆ ಕಟ್ಟಬೇಕು ಅಂತ ಎಷ್ಟೋ ಜನಕ್ಕೆ ಫುಲ್ ಸೈಟ್ ತಗೊಂಡು ಆಫೋರ್ಡ್ ಮಾಡೋಕ್ಕಾಗೋಲ್ಲ ಸೊ ಅವ್ರಿಗೆ ಯೂಸ್ ಆಗಲಿ ಅಂತ ಒಂದು ವಿಡಿಯೋ ಮಾಡ್ತಾ ಇರೋದು ನೋಡ್ಬೋದು ಸುತ್ತಮುತ್ತ ಸೈಟ್ಗಳಿದೆ ಸೊ ಇದ್ರ ಬಗ್ಗೆ ಲೇಔಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಕಂಪ್ನಿಯ ಶ್ರೀನಿವಾಸ ಒಂದು ಇದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಓಕೆ ಶ್ರೀನಿವಾಸಲು ಅವರೇ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮ ಸ್ವಾಗತ ನಿಮಗೆ ನಮಸ್ತೆ ಸರ್ ಹೇಗಿದ್ದೀರಾ ಸೊ ತುಂಬಾ ಚೆನ್ನಾಗಿದೆ ಸರ್ ನೀವು ಹೇಗಿದ್ದೀರಾ ಸರ್ ನಾನು ಕೂಡ ಚೆನ್ನಾಗಿದ್ದೀನಿ ಸರಿ ನಾನು ಆಕ್ಚುಲಿ ಇದು ವಿಸಿಟ್ ಮಾಡಿದ್ರು ಏನು ಅಂತ ಅಂದ್ರೆ ಮೊದಲನೇದಾಗಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಸಿಕ್ಕಾಪಟ್ಟೆ ಮನೆ ಕಟ್ಟುಕೊಂಡು ಆಸೆ ಇರುತ್ತೆ ಎಷ್ಟೋ ಜನಕ್ಕೆ ಫುಲ್ ಸೆಟ್ ಅಫೋರ್ಡ್ ಮಾಡಕ್ ಆಗಲ್ಲ ಸೊ ನನಗೆ ಒಂದು ಗೊತ್ತಾಗಿದ್ದು ನಿಮ್ ಕಂಪನಿ ಕಡೆಯಿಂದ ಸಾಕಷ್ಟು ಅರ್ಧ ಸೆಟ್ ಮುಕ್ಕಾಸಿ ಈ ತರ ಜಾಸ್ತಿ ಸೇಲ್ ಆಗ್ತಾ ಇದೆ ಅನ್ಬಿಟ್ಟು ಸೊ ಒಂದು ಇನ್ಫಾರ್ಮೇಶನ್ ನಮ್ಮ ಸುದ್ದಿ ಮನೆ ವೀಕ್ಷಕ ಕೊಡೋಣ ಅಂತ ಸೊ ಮೊದಲಾಗಿ ನಿಮ್ ಬಗ್ಗೆ ನಿಮ್ಮ ಕಂಪನಿ ಬಗ್ಗೆ ಎಲ್ಲೆಲ್ಲಿ ಪ್ರಾಜೆಕ್ಟ್ ಮಾಡಿದ್ರೆ ಇದಕ್ಕಿಂತ ಮುಂಚೆ ಮುಂಚೆ ಮಾಡಿ ಸರ್ ನಮಗೆ ಸರ್ ನಮಸ್ತೆ ನಾನು ಶ್ರೀನಿವಾಸಲು ಅಂತ ಹೇಳ್ಬಿಟ್ಟು ಸೊ ನಾವು ಪ್ರೆಸೆಂಟ್ ಬಂದ್ಬಿಟ್ಟು ಮಹಾಲಕ್ಷ್ಮಿ ಲೇಔಟೆ ಆಫೀಸ್ ಇರೋದು ಸೊ ನಮ್ಮದು ರಿಯಲ್ ಎಸ್ಟೇಟ್ ಆಫೀಸಲ್ಲಿ ಬಂದುಬಿಟ್ಟು ನಾನು ನಿಯರ್ಲಿ ಫಿಫ್ಟೀನ್ ಇಯರ್ಸಿಂದ ಎಕ್ಸ್ಪೀರಿಯೆನ್ಸ್ ಇದೆ ನಾವು ಸುಮಾರು ಲೇಔಟ್ಸ್ ಕಂಪ್ಲೀಟ್ ಮಾಡಿದ್ದೀವಿ ಲೈಕ್ ದೊಡ್ಡಬಳ್ಳಾಪುರ ರೋಡ್ ಆಗಿರ್ಬೋದು ದೇವನಹಳ್ಳಿ ಹತ್ರ ಆಗಿರ್ಬೋದು ನೆಲಮಂಗ್ಲ ಸುತ್ತಮುತ್ತ ಆಗಿರ್ಬೋದು ಮತ್ತು ಮಾಲೂರು ಸರೌಂಡಿಂಗಲ್ಲಾಗಿರ್ಬೋದು ಸೊ ಎಲ್ಲ ಕಡೆನೂ ಕಂಪ್ಲೀಟ್ ಮಾಡಿದ್ದೀವಿ ಸೊ ಇಲ್ಲಿ ಮಾಡಿರೋ ಉದ್ದೇಶ ಏನಂತಂದರೆ ನೆಲಮಂಗ್ಲಕ್ಕೆ ಹತ್ರದಲ್ಲಿ ಎಂಥವರು ಕೂಡ ನಗರಸಭೆ ಲಿಮಿಟ್ಸಲ್ಲಿ ಯಾರಾದರೂ ಒಂದು ಸೈಟ್ಗಳಿದ್ದರೆ ಮನೆ ಕಟ್ಕೊಂಡು ವಾಸ ಮಾಡಲಿಕ್ಕೆ ಯೋಗ್ಯ ಇರೋವಂಥ ಜಾಗದಲ್ಲಿ ಮಾಡಬೇಕು ಅಂತ ಎಂಥವ್ರಿಗೂ ಒಂದು ಕನಸು ಅನ್ನೋದು ಇದ್ದೇ ಇರುತ್ತೆ ಸೊ ಆ ಒಂದು ಉದ್ದೇಶಕ್ಕಾಗಿ ನಾವು ಜಸ್ಟ್ ನೆಲ್ಮಂಗ್ಲಿಂದ ಜಸ್ಟ್ ಟು ಆ್ಯಂಡ್ ಹಾಫ್ ಕಿಲೋಮೀಟರು ಸೊಂಡ್ಯಾಕೊಪ್ಪ ರೋಡಲ್ಲಿ ಬಂದರೆ ಮಲ್ಲಾಪುರ ಅಂತ ಬರುತ್ತೆ ಸೊ ಅಲ್ಲಿ ಈ ಪ್ರಾಜೆಕ್ಟ್ ಮಾಡಿರೋದು ನಾವೇನು ನಿಂತಿದ್ದೀವಿ ಜಾಗ ಈ ಜಾಗ ಅಲ್ಲಿ ಬರುತ್ತೆ ಇದು ಸರ್ ಮುಂಚೆ ಎಲ್ಲ ಏನಾಗ್ತಿತ್ತು ಅಂದ್ರೆ ಅಯ್ಯೋ ನೆಲಮಂಗ್ಲ ಅಂತ ಅನ್ನೋದು ದೂರ ಹೌದು ಈಗ ಒಳ್ಳೆ ರೋಡ್ ಗಳಿವೆ ಆಗಿದೆ ಗೋರ್ಮೆಂಟ್ ಇಂದ ಮೆಜೆಸ್ಟಿಂಗ್ ಗೊತ್ತಿಲ್ಲ ಓನ್ ವೆಹಿಕಲ್ ಇತ್ತು ನಿಮಿಷ ಆಗಬಹುದು ಹೌದು ತುಂಬಾ ಹತ್ರ ಇದೆ ಸ್ವಲ್ಪ ಎಷ್ಟು ಸೈಟ್ ಈಗ ಸದ್ಯಕ್ಕೆ ಯಾವ ಮೆಜರ್ಮೆಂಟ್ ಅಲ್ಲಿ ಇದೆ ಇದರಲ್ಲಿ ಟೋಟಲ್ ಹನ್ನೆರಡು ಸೈಟ್ ಇದೆ ಇದರಲ್ಲಿ ಸೊ ಇದು ಬಂದ್ಬಿಟ್ಟು ನಿಮಗೆ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಮತ್ತೆ ಸೆವೆನ್ ಫಿಫ್ಟಿ ಏಟ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅಲ್ಲಿ ತೌಸಂಡ್ ಟೂ ಹಂಡ್ರೆಡ್ ತರ್ಟಿ ಫೋರ್ಟಿ ಸೈಟ್ ಇದೆ ತರ್ಟಿ ಫಿಫ್ಟಿ ಸೈಟ್ ಬೇಕಂದ್ರೂ ಕೂಡ ಇದೆ ಇದರಲ್ಲಿ ಓಕೆನಾ ಟೋಟಲಿ ಹನ್ನೆರಡು ಸೈಟ್ ಬಂದಿದೆ ಇದರಲ್ಲಿ ಓಕೆ ಈಗ ಸ್ವಲ್ಪ ಜನ ಯಾವ ಥರ ಅಂದರೆ ನೆಲಮಂಗಲ ಹೊರಗಡೆ ನೆಲಮಂಗಲ ಎರಡೂವರೆ ಕಿಲೋಮೀಟರ್ ಅದು ಇದು ಯಾವುದು ತಾವೇಕೆ ರೋಡಾ ಸ್ವಲ್ಪ ಇಂಟೀರಿಯರ್ ಆಗಿಬಿಡುತ್ತೆ ಏನೇ ಡೆವಲಪ್ಮೆಂಟ್ ಆಗಿದೆ ಇಲ್ಲ ಅಂತ ಸ್ವಲ್ಪ ಡೌಟ್ ಇರುತ್ತೆ ಸೊ ಸುತ್ತಮುತ್ತ ಸ್ಕೂಲ್ಗಳು ಕಾಲೇಜ್ಗಳು ರೋಡ್ಸ್ ಸ್ವಲ್ಪ ಇದ್ರ ಬಗ್ಗೆ ಹೇಳಿ ಸರ್ ಸ್ಕೂಲು ಕಾಲೇಜ್ ಬಂದ್ಬಿಟ್ಟು ಇಲ್ಲಿ ಸರೌಂಡಿಂಗ್ ಅಲ್ಲಿ ನಮ್ಮ ಲೇಔಟ್ ಅಪೋಸಿಟ್ ಒಂದು ಹೊಸದಾಗಿ ಇನ್ನೊಂದು ಸ್ಕೂಲ್ ಬರ್ತಾ ಇದೆ ಆಲ್ರೆಡಿ ಮಾರ್ಕ್ ಮಾಡಿದ್ದಾರೆ ಬೇಕಾದ್ರೆ ನೀವು ನೋಡ್ಬೋದು ಬೇಕಾದ್ರೆ ಸೊ ನೋಡಿ ಸೊ ಹೊಸ ಸ್ಕೂಲು ಹೊಸ ಸ್ಕೂಲ್ ಇದೆ ಮತ್ತೆ

ಸೊ ಇದು ಬಿಟ್ಟು ನೀವು ಇನ್ನೂ ವಾಕ್ಅೌಟ್ ಡಿಸ್ಟೆನ್ಸ್ ಮುಂದಕ್ಕೆ ಹೋದ್ರೆ ಅಲ್ಲೂ ಕೂಡ ಎವ್ರಿ ಫೈವ್ ಮಿನಿಟ್ಸ್ ಒಂದು ಬಸ್ ಬರ್ತಾ ಇರುತ್ತೆ ಅವರೇ ಕರೆಯಿಂದ ಟೂ ವರ್ಸ್ ನೆಲಮಂಗ್ಲ ಕಡೆಗೆ ಐದು ನಿಮಿಷಕ್ಕೆ ಬಸ್ ಇರುತ್ತೆ ನೋಡಬಹುದು ಸುತ್ತಮುತ್ತಲ್ಲ ತುಂಬಾ ದೂರ ಅನ್ಸಲ್ಲ ನಿಮ್ಗೆ ಆಲ್ಮೋಸ್ಟ್ ಇನ್ನೊಂದು ಹೊಸ ಮನೆಗಳು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಶುರು ಶುರು ಮಾಡಿದ್ದಾರೆ ಮತ್ತೆ ಇಲ್ಲಿ ರೋಜಿ ರಾಯಲ್ ಇನ್ಸ್ಟಿಟ್ಯೂಷನ್ ಇದೆ ಅದು ನರ್ಸಿಂಗ್ ಅದು ಓಕೆನಾ ಅದು ಬಿಟ್ಟು ನಿಮಗೆ ಬೇರೆ ಪ್ರೈವೇಟ್ ಸ್ಕೂಲ್ಸ್ ಎಲ್ಲ ಕೂಡ ಇದ್ದಾವೆ ಸೊ ಎಲ್ಲ ಅನುಕೂಲ ಇದೆ ಇಲ್ಲಿ ಹಾಸ್ಪಿಟಲ್ ಆಗಿರೋ ಹೊಸದಾಗಿ ಮಾಡೋ ಮಾಡೋವಷ್ಟೇ ಅಂತ ಇಚ್ಛೆನಿಲ್ಲ ಇದರಲ್ಲಿ ನೆಲಮಂಗಲದ್ದು ಸೊ ಆಲ್ರೆಡಿ ಡೆವಲಪ್ಮೆಂಟ್ ಆಗಿರೋ ಲೊಕೇಶನ್ ಅದು ಎಲ್ಲರಿಗೂ ಗೊತ್ತಿದೆ ಬಟ್ ನೆಲಮಂಗಲದಿಂದ ಎಷ್ಟು ದೂರದಲ್ಲಿದೆ ಪ್ರಾಪರ್ಟಿ ಅನ್ನೋಂಥದ್ದು ಕನ್ಫ್ಯೂಷನ್ ಇರುತ್ತೆ ಜನಕ್ಕೆ ಈ ನೆಲಮಂಗಲದಿಂದ ಬರೀ ಟೂ ಆ್ಯಂಡ್ ಹಾಫ್ ಕಿಲೋಮೀಟರ್ ಇರುವಂಥದ್ದು ಇದು ತುಂಬ ಇಂಟೀರಿಯರ್ ಹೋಗುವಂಥದ್ದಲ್ಲ ಜಾಸ್ತಿ ಒಳಗಡೆ ಅಂದರೆ ಹೇಳುವಾಗ ಹತ್ರದಲ್ಲಿ ಅಂತ ಹೇಳ್ತಾರೆ ಕರ್ಕೊಂಡು ಹೋಗುವಾಗ ದೂರ ಅಂತ ಹೇಳ್ತಾರೆ ಅವರೇ ಬೇಕಾದ್ರೆ ಓನ್ ವೆಹಿಕಲ್ ಇದ್ದು ನೋಡ್ಬೋದು ಮೀಟ್ರ್ ಹಾಕೊಂಡು ಬಂದರೂ ಕೂಡ ಎರಡೂವರೆ ಕಿಲೋಮೀಟರ್ ಇದೆ ಅಂತ ಗೊತ್ತಾಗುತ್ತೆ ಲೊಕೇಶನ್ಗೆ ರೀಚ್ ಆಗ್ಬೋದು ಸೊ ಎನಿ ಟೈಮ್ ಬಂದರೂ ಕೂಡ ನಮ್ಮ ರೆಪ್ರೆಸೆಂಟೇಟಿವ್ ಇರ್ತಾರೆ ಇಲ್ಲಿ ಸೊ ಅವ್ರನ್ನ ಕೇಳಿದ್ರೆ ಅವರು ಇಂಪ ಎಲ್ಲ ಡೀಟೇಲ್ಸು ಕೊಡ್ತಾರೆ ಇದ್ರ ಪ್ರಾಪರ್ಟಿ ಇದು ಏನಂತ ಅದು ಬಿಟ್ಟರೆ ಅವರಿಲ್ಲ ಅಂತಂದ್ರೂ ಕೂಡ ಅಲ್ಲಿ ನಂಬರ್ ಇರುತ್ತೆ ಬೋರ್ಡ್ ಇರುತ್ತೆ ಆ ಬೋರ್ಡ್ ನೋಡಿಕೊಂಡು ಕಾಲ್ ಮಾಡಿದ್ರು ಕೂಡ ನಮ್ಮ ಎಕ್ಸಿಕ್ಯೂಟಿವ್ ಇನ್ಫಾರ್ಮೇಷನ್ ಕೊಡ್ತಾರೆ ಸೊ ಅದಾದಮೇಲೆ ನಿಮಗೆ ಲೊಕೇಶನ್ ಓಕೆ ಆಯ್ತು ಅಂತಂದರೆ ನಮ್ಮ ಆಫೀಸಿಗೆ ಬಂದು ಕೂಡ ಮಾತಾಡ್ಬೋದು ಓಕೆ ಸರ್ ಈಗ ಲೊಕೇಶನ್ ಓಕೆ ಜಾಗ ಓಕೆ ಸುತ್ತಮುತ್ತ ಒಳ್ಳೆ ಡೆವಲಪ್ಮೆಂಟ್ ಆಗಿದೆ ಓಕೆ ಬಟ್ ಮೇನ್ ಜನ ಕೇಳಿದ್ರೆ ರೇಟ್ ಬೇರೆ ಒಂದು ಕಂಪ್ನಿ ಕಂಪೇರ್ ಮಾಡೋದು ನಿಮ್ಮದು ಏನು ರೇಟ್ ಹೆಚ್ಚು ಕಡಿಮೆ ಸರ್ ಇಲ್ಲಿ ಸರೌಂಡಿಂಗ್ ಪ್ರೈಸ್ ಬಂದುಬಿಟ್ಟು ನಾನು ಹೇಳೋದಕ್ಕಿಂತ ವಿಚಾರಿಸಿಕೊಂಡು ಅವರು ಇಲ್ಲಿ ವಿಚಾರಿಸಿದ್ರೆ ಎಲ್ಲ ರೇಟು ನಿಮಗೆ ಮೂರು ಸಾವಿರದ ಎಂಟುನೂರು ನಾಲ್ಕು ಸಾವಿರ ರೂಪಾಯಿ ನಡೀತಾ ಇದೆ ಇಲ್ಲಿ ಒಂದು ಬಿ ಎಮ್ ಆರ್ ಲೇಔಟ್ ಆಗಿರ್ಬೋದು ಇಲ್ಲ ರೆವಿನ್ಯೂ ಸೈಟ್ ಆಗಿರ್ಬೋದು ಇಲ್ಲ ಕನ್ವರ್ಷನ್ ಆಗಿರ್ಬೋದು ಸೊ ಈ ಥರ ಎಲ್ಲ ಲೇಔಟ್ಲ್ಲೂ ಕೂಡ ಮೂರು ಸಾವಿರದ ಐನೂರು ಮೂರು ಸಾವಿರದ ಆರುನೂರು ಮೇಲೇ ಇದೆ ಇಲ್ಲಿ ಬಟ್ ಗ್ರಾಹಕರಿಗೆ ನಾವು ತುಂಬ ಕಡಿಮೆ ಬೆಲೆಯಲ್ಲೇ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ಇದು ಬೇಗ ಇರೋದು ಕಡಿಮೆ ಸೈಟ್ಗಳು ಹನ್ನೆರಡು ಸೈಟ್ ಇರೋದರಿಂದ ಇದನ್ನು ಬೇಗ ಕಂಪ್ಲೀಟ್ ಮಾಡಿ ಇನ್ನೊಂದು ಪ್ರಾಜೆಕ್ಟು ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಸೊ ಅದೊಂದು ಅದೊಂದು ಪ್ರಾಜೆಕ್ಟ್ ಆಪೋಸಿಟ್ ಕೂಡ ನಿಮ್ಮ ವಿಡಿಯೋ ಮುಖಾಂತರ ಕೂಡ ಇಂಟ್ರೊಡ್ಯೂಸ್ ಮಾಡಿಸೋಣ ಅದು ಕೂಡ ಸೊ ಹಂಗಾಗಿ ನಾವು ಕಡಿಮೆ ಬೆಲೆಯಲ್ಲಿ ಅತಿ ಕಡಿಮೆ ಬೆಲೆ ಅಂತಂದ್ರೆ ಮೂರು ಸಾವಿರದ ಇನ್ನೂರು ರೂಪಾಯಿದಲ್ಲಿ ಲಾಂಚ್ ಮಾಡಿದೀವಿ ಓಕೆ ಸರ್ ಮೂರು ಸಾವಿರದ ಇನ್ನೂರು ರೂಪಾಯಿ ಅಂತ ಏನೋ ಅಂದ್ರೆ ಓಕೆ ಸರ್ ಈಗ ನನ್ನ ಹತ್ರ ಒಂದು ಅರ್ಧ ಅಮೌಂಟ್ ಐತೆ ನಾ ಎಲ್ಲೊಂದ್ ಕಡೆ ಕಂಪ್ನಿಗೆ ಹೋಗ್ತಾ ಇದೀನಿ ಕೆಲಸಕ್ಕೆ ಸೊ ಲೋನ್ ಎಲ್ಲಿ ಮಾಡಿಸ್ಕೊಡ್ತೀವಿ ಯಾವ್ಯಾವ ಕಂಪ್ನಿ ಮಾಡಿಸ್ಕೊಡ್ತೀರ ಲೋನ್ ನೀವು ಸರ್ ಲೋನ್ ಕಂಪ್ನಿ ಏನಂತ ಬ್ಯಾಂಕ್ ಅಲ್ಲಿ ಮಾಡಿಸ್ಕೊಡ್ತೀನಿ ಸೊ ಅದು ಬ್ಯಾಂಕ್ ಬಂದ್ಬಿಟ್ಟು ಕರ್ನಾಟಕ ಬ್ಯಾಂಕ್ ಅಲ್ಲಿ ಆಲ್ರೆಡಿ ಅಪ್ರೂವ್ ಆಗಿದೆ ಡಾಕ್ಯುಮೆಂಟ್ಸ್ ಮತ್ತೆ ಕ್ಯಾನ್ ಆಗಿದೆ ಎಲ್ ಐ ಸಿ ದಲ್ಲಿ ಆಗಿದೆ ಸೊ ಅವ್ರಿಗೆ ಸ್ಯಾಲ್ರಿ ಬೇಸ್ ಆದರೆ ಕೂಡ ಸೆವೆಂಟಿ ಪರ್ಸೆಂಟ್ ಲೋನ್ ಸಿಗುತ್ತೆ ಇಲ್ಲ ಅವರು ಇಂಡಿವಿಜುವಲ್ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರು ಕೂಡ ಐ ಟಿ ರಿಟರ್ಸ್ ಬ್ಯಾಂಕ್ ರಿಟರ್ನ್ಸ್ ಕೊಟ್ಟರೆ ಅವರು ಸೆವೆಂಟಿ ಪರ್ಸೆಂಟ್ ಲೋನ್ ಮಿನಿಮಮ್ ಏನೇ ಸ್ಯಾಲ್ರಿ ಇಲ್ಲ ಮಂತ್ಲಿ ಇನ್ಕಮ್ ಆಗಿ ಸರ್ ಎಂತವ್ರಿಗೂ ಕೂಡ ಸ್ಯಾಲ್ರಿ ಅಂತಂದ್ರೆ ಒಂದು ಒಂದು ಸೈಟ್ ತಗೋಬೇಕು ಅಂತ ಆಸೆ ಅಂತವರಿಗೆ ಮಿನಿಮಮ್ ಇವಾಗ ಎಲ್ಲರೂ ಕೂಡ ತರ್ಟಿ ಟು ತರ್ಟಿ ಫೈವ್ ತೌಸಂಡ್ ಸ್ಯಾಲ್ರಿ ಇದಂಥವ್ರಗು ಸೊ ಅದರಲ್ಲಿ ತರ್ಟಿ ಫೈವ್ ತೌಸಂಡ್ ಇದ್ದರೂ ಕೂಡ ಸೆವೆಂಟಿ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀವಿ ಸೊ ಅವರು ತಗೊಂಡು ತಗೊಂಡಿರೋ ಡೈಮೆನ್ಷನ್ ಮೇಲೆ ಪ್ರೈಸ್ ಡಿಪೆಂಡ್ ಆಗಿರುತ್ತೆ ಟೋಟಲ್ ಪ್ಲಾಟ್ ಕಾಸ್ಟು ಸೊ ಅದರಲ್ಲಿ ಅವ್ರಿಗೆ ಸೆವೆಂಟಿ ಪರ್ಸೆಂಟ್ ರಿಲೀಸ್ ಆಗುತ್ತೆ ಡೆವಲಪ್ಮೆಂಟ್ ಬಗ್ಗೆ ಹೇಳಿದ್ರೆ ಆದ್ರೆ ನಾನು ಕೇಳೋದು ಹೇಳಿ ಅಷ್ಟು ದೂರದಿಂದ ಬಂದು ನೆನಪಿಗೆ ಶೂಟ್ ಮಾಡ್ತಾ ಇದೀನಿ ಸೊ ಇದು ಎಕ್ಸ್ಕ್ಲೂಸಿವ್ ವೀಕ್ಷಕರಿಂದ ಶೂಟ್ ಮಾಡ್ತಾ ಇರೋದು ಯೂಸ್ ನಮ್ಮ ವೀಕ್ಷಕರಿಗೆ ಏನ್ ಡಿಸ್ಕೌಂಟ್ ಕೊಡ್ತೀರಾ ಸುದ್ದಿ ಮನೆ ಕಡೆಯಿಂದ ಬಂದ್ರೆ ಸರ್ ಸುದ್ದಿ ಮನೆ ಕಡೆಯಿಂದ ಬಂದವರಿಗೆ ಬಂದ್ಬಿಟ್ಟು ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಮೇಲೆ ಡಿಸ್ಕೌಂಟ್ ಕೊಡ್ತೀವಿ ಡಿಸ್ಕೌಂಟ್ ಇದೆ ರಿಸರ್ವ್ ಡಿಸ್ಕೌಂಟ್ ಕೊಟ್ಟೆ ಕೊಡ್ತೀನಿ ಸುದ್ದಿ ಮನೆ ಚಾನಲ್ ನೋಡ್ಕೊಂಡು ಬಂದಿದ್ದೀವಿ ಸರ್ ಅನ್ನೋಂದ್ರೆ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಕೊಡ್ತೀನಿ ಫೀಟ್ ಪರ್ ಸ್ಕ್ವೇರ್ ಫೀಟ್ ಮೇಲೆ ಅವ್ರು ದೊಡ್ಡ ಸೈಡ್ ತಗೊಳ್ಳಿ ಚಿಕ್ಕ ಸೈಡ್ ತಗೊಳ್ಳಿ ಯಾವುದೇ ತಗೊಂಡ್ರು ಕೂಡ ಪರ್ ಸ್ಕ್ವೇರ್ ಫೀಟ್ ಮೇಲೆ ಹಂಡ್ರೆಡ್ ರುಪೀಸ್ ನಾನು ಡಿಸ್ಕೌಂಟ್ ಮಾಡಿಕೊಡ್ತೀನಿ ಇರೋದು ಹನ್ನೆರಡ ಸೈಟ್ ಅಂತೆ ಜಾಸ್ತಿ ಸೈಟ್ ಹನ್ನೆರಡು ಹನ್ನೆರಡು ಸೈಟ್ ಇದೆ ಹನ್ನೆರಡು ಸೈಟ್ ಇದೆ ನಿಮ್ಗೆ ಯಾವ ಸ್ಕ್ವೇರ್ ಫೀಟ್ ಬಗ್ಗೆ ಎಷ್ಟು ಬೇಕು ರೆಡಿ ಬೇಕಾ ರೆಡಿ ಬೇಕಾ ಒಂಬೈನೂರ ಅಡಿ ಬೇಕಾ ಸಾವಿರದ ಇನ್ನೂರ ಅಡಿ ಬೇಕಾ ಪ್ರತಿಯೊಂದು ನಿಮಗೆ ನೀವು ಎಷ್ಟು ಕೇಳ್ತೀರ ಜೊತೆಗೆ ಲೋನ್ಸ್ ಕೂಡ ಮಾಡಿಕೊಡ್ತಾರೆ ಅದ್ರ ಜೊತೆ ಇನ್ನೊಬ್ಬ ಇನ್ನೂ ಸ್ಪೆಷಾಲಿಟಿ ಏನಪ್ಪ ಅಂದರೆ ನಮ್ಮ ಸುದ್ದಿ ಮನೆ ಕಡೆಯಿಂದ ಬಂದರೆ ನಿಮಗೆ ಒಂದು ಸ್ಕ್ವೇರ್ ಫೀಟ್ಗೆ ನೂರು ರೂಪಾಯಿ ಡಿಸ್ಕೌಂಟ್ ಕೊಡ್ತೀವಿ ನಿಮಗೆ ಇನ್ನೇನು ವೇಟ್ ಮಾಡ್ತಾ ಇದ್ರೆ ಕೆಳಗಡೆ ನಂಬರ್ ಕಾಲ್ ಮಾಡಿ ಬೇಗ ಲೊಕೇಶನ್ಗೆ ಹೋಗ್ಬಿಟ್ಟು ಸೈಟ್ ಬುಕ್ ಮಾಡಿ ಸರ್ ಈಗ ಒಂದು ಲೇಔಟ್ ನಾವು ಸಾಕಷ್ಟು ಲೇಔಟ್ಗಳು ಹೋಗಿದ್ದೀವಿ ಲೇಔಟ್ ಎಂಟ್ರಿ ಆಗ್ತಾ ಇದ್ದೀನಿ ಕಂಪ್ಲೀಟ್ ಆರ್ ರೋಡ್ ಎಲ್ಲ ಇರುತ್ತೆ ಮತ್ತೆ ಸೈಟ್ಗಳು ನಂಬರ್ ಇರುತ್ತೆ ಬಟ್ ಇಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ ಇನ್ನು ಎಷ್ಟಡಿ ರೋಡ್ ಇದೆ ಯಾವಾಗ ಡೆವಲಪ್ಮೆಂಟ್ ಆಗುತ್ತೆ ಸರ್ ಇದು ರೋಡ್ ಬಂದ್ಬಿಟ್ಟು ಎಕ್ಸಾಕ್ಟ್ ಅಡಿ ರೋಡ್ ಇದೆ ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬಹುದು ಇನ್ನು ಟಾರ್ ರೋಡ್ ಒಂದು ಪೆಂಡಿಂಗ್ ಇದೆ ಇದರಲ್ಲಿ ಮತ್ತೆ ಸೈಟ್ ಮಾರ್ಕೇಶನ್ಸ್ ನಂಬರಿಂಗ್ಸ್ ಹಾಕಬೇಕು ಅದೊಂದು ಪೆಂಡಿಂಗ್ ಇದೆ ಸೊ ವಿತ್ ಇನ್ ವೀಕ್ ಅಂಡ್ ಟೆನ್ ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀನಿ ಇದು ಸೊ ಇರೋದು ಹನ್ನೆರಡು ಸೈಟ್ ಒಂದೇ ರೋಡ್ ಆಗಿರೋದ್ರಿಂದ ಇನ್ನು ಜಾಸ್ತಿ ಏನು ಪೆಂಡಿಂಗ್ ಏನು ಇದರಲ್ಲಿ ಮತ್ತೆ ಸುತ್ತಲೂ ಕಾಂಪೌಂಡ್ ವಾಲ್ ಕೂಡ ಸರ್ ಇದು ಸೆಕ್ಯೂರಿಟಿ ಪರ್ಪಸ್ ಕಸ್ಟಮರ್ಸ್ ಯಾರು ತಗೊಂತಾರಲ್ಲ ಅವರಿಗೆ ಸೊ ಫುಲ್ ಸೆಕ್ಯೂರಿಟಿ ಸೇಫ್ಟಿ ಇರುತ್ತೆ ಅಂತ ಹೇಳ್ಬಿಟ್ಟು ಹಾಕಿದೀವಿ ಸರ್ ಇದರಲ್ಲಿ ಸರ್ ನೀರು ಇಂಡಿವಿಜುವಲ್ ಸೈಟ್ಗೆ ವಾಟರ್ ಕನೆಕ್ಷನ್ ಕೊಟ್ಟಿದ್ದೀನಿ ಆಲ್ರೆಡಿ ಸೊ ಇಲ್ಲಿ ನೀರಿನ ವ್ಯವಸ್ಥೆ ಏನಂತಂದ್ರೆ ಪಂಚಾಯಿತಿಯಿಂದ ನಿಮಗೆ ನೀರು ಸಿಗುತ್ತೆ ಇದು ಯಾಕಂದ್ರೆ ನಗರಸಭೆ ಇರೋದ್ರಿಂದ ಇದು ಸೊ ಮಲ್ಲಾಪುರ ವಿಲೇಜ್ ಇಲ್ಲೇ ಪಕ್ಕದಲ್ಲೇ ಇರೋದ್ರಿಂದ ಆಲ್ರೆಡಿ ಮನೆಗಳಿಗೆಲ್ಲ ಕೂಡ ಪಂಚಾಯತಿ ನೀರು ಕನೆಕ್ಷನ್ ಹೋಗಿದೆ ಸೊ ಇವಾಗ ಮನೆ ಕಟ್ಕೊಂಡು ಇವಾಗ ಪಕ್ಕದಲ್ಲಿ ಮನೆ ಕಟ್ತಾ ಇದ್ರಲ್ಲ ಅವರು ಕೂಡ ಪಂಚಾಯತಿ ನೀರು ತಗೊಂಡೆ ಕಟ್ತಾ ಇರೋರು ಸೊ ಇಮಿಡಿಯೇಟ್ ಕನೆಕ್ಷನ್ ಕೂಡ ಹೋಗಿದೆ ಆಲ್ರೆಡಿ ಸೊ ಇದಕ್ಕೆ ಇಮಿಡಿಯೇಟ್ ಕನೆಕ್ಷನ್ ಸಿಗುತ್ತೆ ನಿಮಗೆ ಯಾರು ಮನೆ ಕಟ್ಕೊಂತ ಇಮಿಡಿಯೇಟ್ ಇಮಿಡಿಯೇಟ್ ಕನೆಕ್ಷನ್ ತಗೋಬಹುದು ಈ ಸೈಟ್ ಡಾಕ್ಯುಮೆಂಟ್ಗಳು ಮೇನ್ ಕೆಲವೊಂದು ಸರಿ ಎಲ್ಲ ಸರಿ ಇರುತ್ತೆ ಡಾಕ್ಯುಮೆಂಟ್ ಮಾತ್ರ ರಾಂಗ್ ಆಗ್ಬಿಟ್ಟಿರುತ್ತೆ ಲೋನ್ ತುಂಬಾ ಓಡಾಡ್ತಿರ್ತಾರೆ ಇಲ್ಲಿ ತಗೊಂಡ್ಬಿಟ್ಟು ಸಿಗಾಕೊಂಡ್ಬಿಡ್ತಾರೆ ದುಡ್ಡು ಕೊಟ್ಬಿಟ್ಟು ಸರ್ ಅದಕ್ಕೆ ಇವಾಗ ಆ ಒಂದು ಉದ್ದೇಶಕ್ಕೋಸ್ಕರನೇ ನಮ್ದು ಏನಂತಾರೆ ಸೈಟ್ ಲೊಕೇಶನ್ ಓಕೆ ಆದ್ಮೇಲೆ ಸೈಟ್ ಸೆಲೆಕ್ಟ್ ಮಾಡಲಿ ಅವರು ಸೆಲೆಕ್ಟ್ ಮಾಡಾದ್ಮೇಲೆ ಟೆನ್ ತೌಸಂಡ್ ರುಪೀಸ್ ಕೊಟ್ಟು ಅಡ್ವಾನ್ಸ್ ತಗೊಂಡು ಬುಕಿಂಗ್ ಪ್ಲಾಟ್ ಮಾಡ್ಕೊಂಡು ಹೋಗ್ಲಿ ಬುಕಿಂಗ್ ಮಾಡ್ಕೊಳ್ಳಿ ಪ್ಲಾಟು ಪ್ಲಾಟ್ ಕನ್ಫರ್ಮೇಷನ್ ಆದಮೇಲೆ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸು ಅವರು ಲಾಯರ್ಗೆ ಅಡ್ವಿಕೇಟು ಕೊಟ್ಬಿಟ್ಟು ಚೆಕ್ ಮಾಡಿಸಲಿ ಅವರು ಯಾರು ಕೂಡ ಇವತ್ತಿನಿಂದ ಟು ತ್ರೀ ಡೇಸಲ್ಲಿ ಯಾರು ಕೂಡ ಇವಾಗ ಬಿಸಿ ಲೈಫ್ ಸ್ಟೈಲಲ್ಲಿ ಇಮಿಡಿಯೇಟ್ ಇಮಿಡೇಟ್ ನೋಡ್ಕೊಡೋದಿಲ್ಲ ಮಿನಿಮಮ್ ಅಂದ್ರೆ ಕೂಡ ಒನ್ ವೀಕ್ ಟೆನ್ ಡೇಸ್ ಟೈಮ್ ತಗೊಂಡೇ ತೊಗೊತಾರೆ ಸೊ ಆ ಟೆನ್ ಡೇಸ್ ಒಳಗೆ ಟೈಮ್ ತಗೊಂಡು ಅವರು ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ ಸೊ ಆ ಟೆನ್ ಡೇಸ್ ಒಳಗೆ ಅವ್ರಿಗೆ ಏನಾದ್ರು ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸ್ ಇದ್ದರೂ ಕೂಡ ಪ್ರೊವೈಡ್ ಮಾಡ್ತೀವಿ ಆಲ್ರೆಡಿ ಎಲ್ಲ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಎನ್ಕ್ಲೋಸ್ ಮಾಡಿಟ್ಟಿರ್ತೀನಿ ಫೈನಲಿ ಸೊ ಇನ್ನೂ ಏನಾದ್ರು ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸ್ ಇದ್ದರೂ ಕೂಡ ಪ್ರೊವೈಡ್ ಮಾಡ್ಕೊಡ್ತೀನಿ ಅದರ ಎಲ್ಲ 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 ಕೂಡ ಆಲ್ರೆಡಿ ಮ್ಯಾಕ್ಸಿಮಮ್ ಹಂಡ್ರೆಡ್ ಪರ್ಸೆಂಟ್ ಫೈಲ್ ಅಲ್ಲಿ ಇರುತ್ತೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಅದರ ಜೊತೆಗೆ ಇನ್ನು ಚೆಕ್ ಲಿಸ್ಟ್ ಕೊಡ್ತಾರೆ ಅಡ್ವಕೇಟ್ಸ್ ಎಂತವ್ರು ಕೂಡ ಒಬ್ಬೊಬ್ಬರ ಅಡ್ವಕೇಟ್ ಒಂದೊಂದು ರೀತಿ ಅಡ್ವಕೇಶನ್ ಇದು ಕೊಡ್ತಾರೆ ಚೆಕ್ ಲಿಸ್ಟ್ ಕೊಡ್ತಾರೆ ಸೊ ಅದರ ಪ್ರಕಾರವಾಗಿ ಅವರಿಗೆ ಎಲ್ಲ ಡಾಕ್ಯುಮೆಂಟೇಶನ್ ಕೂಡ ನಾವು ಒದಗಿಸ್ಕೊಡ್ತೀವಿ ಅವರಿಗೆ ಸರ್ ಈಗ ಡ್ರೈನೇಜ್ ಸಿಸ್ಟಮ್ ಇರ್ಬೋದು ಹಾಂ ಸರ್ ಮತ್ತು ಸ್ಯಾನಿಟ್ರಿ ಇರ್ಬೋದು ಸೊ ಹೊಸ್ದಾಗಿ ಯಾವ ತರ ಇದು ಮಾಡಿದ್ರೆ ಇದನ್ನ ಸರ್ ಎಲ್ಲ ಡ್ರೈನೇಜ್ ಸಿಸ್ಟಮ್ ಎಲ್ಲ ಕೂಡ ಆಗಿದೆ ಇಲ್ಲಿ ನಿಮಗೆ ನೋಡಿ ಇಲ್ಲೆಲ್ಲ ಅಂಡರ್ ಗ್ರೌಂಡ್ ಮಾಡಿದ್ದೀರಿ ಬೇಸಿಕಲಿ ಬೇರೆ ಕಡೆ ಆದರೆ ನಿಮಗೆ ಮೇಲೇನೆ ಮಾಡ್ತಾರೆ ನಾವಿಲ್ಲ ಅಂಡರ್ ಗ್ರೌಂಡ್ ಡ್ರೈನೇಜ್ ಮಾಡಿದ್ದೀವಿ ಇಲ್ಲಿ ಓಕೆ ನಾ ಇದಂಗೆ ಕನೆಕ್ಟಿವಿಟಿ ಕೊಟ್ಬಿಟ್ಟು ಮುಂದಕ್ಕೆ ಡ್ರೈನೇಜ್ ಕನೆಕ್ಟ್ ಬ್ಲಾಕ್ ಏನಾರು ಆದಾಗ ಹಾಂ ಸರಿ ಬ್ಲಾಕ್ ಆಗಲ್ಲ ಸರ್ ಇದು ಎಲ್ಲ ಬ್ಲಾಕ್ ಆಗದಿರಲ್ಲ ಪೈಪ್ ಸಿಸ್ಟಮ್ ಎಲ್ಲ ಕೊಟ್ಟಿದ್ದೀವಲ್ಲ ಸೊ ಬ್ಲಾಕ್ ಆಗೋ ಚಾನ್ಸ್ ಇಲ್ಲ ಯಾಕಂದ್ರೆ ಇಲ್ಲೇನು ಜಾಸ್ತಿ ಮನೆಗಳಿಲ್ಲ ಇಲ್ಲಿ ಸೊ ಇರೋದೇ ಹನ್ನೆರಡು ಸೈಟ್ ಆಗಿರೋದ್ರಿಂದ ಇನ್ನು ಬ್ಲಾಕ್ ಸಿಸ್ಟಮ್ ಹತ್ರ ಏನು ಬರೋದಿಲ್ಲ ಸೊ ಹಂಗಾಗಿ ಅಂಡರ್ ಗ್ರೌಂಡ್ ಕೊಟ್ಟಿದ್ದೀವಿ ಮತ್ತೆ ಎಸ್ ಟಿ ಪಿ ಬಂದ್ಬಿಟ್ಟು ಎಸ್ ಟಿ ಪಿ ಬಂದ್ಬಿಟ್ಟು ಬಾಕ್ಸ್ ಟೈಪ್ ಮಾಡಿದ್ದೀವಿ ನೀವೇ ನೋಡ್ಬೋದು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಅಲ್ಲೂ ಬಾಕ್ಸ್ ಟೈಪ್ ಹಾಕಿದ್ದೀವಿ ನೋಡಿ ಅದು ಸ್ಯಾನಿಟ್ರಿ ಅದು ಸ್ಯಾನಿಟರಿ ಬಾಕ್ಸ್ ಸಿಸ್ಟಮ್ ಎಲ್ಲ ಕೂಡ ಮಾಡಿ ಅವರೇನು ಪಿಟ್ಟು ಹೊಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೈಟ್ ಸೈಟ್ಗೂ ಕೂಡ ಸ್ಯಾನಿಟರಿ ಕನೆಕ್ಷನ್ ಇದೆ ಹಾಂ ಸೈಟ್ ಸೈಟ್ಗೂ ಇದೆ ನೋಡಿ ನೀವೇ ಕಾಣಿಸ್ತಾ ಇದೆ ಇಲ್ಲಿ ಮತ್ತೆ ವಾಟರ್ ಕನೆಕ್ಷನ್ ಸ್ಯಾನಿಟರಿ ಕನೆಕ್ಷನ್ ಇದೆ ವಾಟರ್ ಕನೆಕ್ಷನ್ ಇದೆ ಅಂಡರ್ ಗ್ರೌಂಡ್ ಯೂಸಲ್ಲಿ ಕೂಡ ಇದೆ ಮತ್ತೆ ಎಲೆಕ್ಟ್ರಿಸಿಟಿ ಆಸ್ ಯೂಸ್ ಎಲೆಕ್ಟ್ರಿಸಿಟಿ ಕೂಡ ಇದೆ ಆಲ್ರೆಡಿ ನೋಡ್ಬೋದು ನೀವು ಸುತ್ತಲೂ ಕಾಂಪೌಂಡ್ ಇದೆ ಎಲ್ಲ ಸೇಫ್ಟಿ ತುಂಬಾ ಚೆನ್ನಾಗಿ ಡಿಸೈನ್ ಪ್ಲಾನ್ ಮಾಡಿ ಹೌದು ಸರ್ ಇದನ್ನು ಟಾರ್ ಬಂದ್ಬಿಟ್ರೆ ನಂಬರ್ ಸಿಂಗ್ ಆಗ್ಬಿಟ್ರೆ ಇನ್ನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಲೇಔಟ್ ಇದು ಓಕೆನಾ ಸೊ ಅನುಕೂಲ ಇರುವಂತಹ ಲೇಔಟ್ ಇದು ಓಕೆನಾ ಏನು ಮನೆ ಕಟ್ಕೊಂಡು ಸಿಟಿಗೆ ರೀಚ್ ಆಗೋದಕ್ಕಾಗಿರ್ಬೋದು ಇದೇ ರೋಡ ಕಂಟಿನ್ಯೂಟಿ ಮಾಡಿದ್ರೆ ಮಲ್ಲಾಪುರಕ್ಕೆ ಹೋಗುತ್ತೆ ಹಾಗೆ ಮುಂದಕ್ಕೆ ಹೋದರೆ ಅರ್ಶನ್ ಕುಂಟೆಗೆ ಜಾಯಿನ್ ಆಗುತ್ತೆ ರೋಡದು ಮತ್ತು ಹಂಗೆ ಮುಂದಕ್ಕೆ ಹೋದ್ರೂ ಕೂಡ ನಿಲ್ಮಂಗ್ಲ ಆರ್ ಟಿ ಒ ಕೂಡ ಹೋಗ್ಬೋದು ಸಿಟಿಗೆ ಇಂಟರ್ನೆಟ್ ಕನೆಕ್ಷನ್ಸ್ ಎಲ್ಲ ಕೂಡ ಸಿಗುತ್ತೆ ನಿಮಗೆ ಎಲ್ಲ ಇದೆ ಒಂದೇ ಒಳ್ಳೆ ಫೆಮಿಲಿಯರ್ ರೋಡ್ ಇದು ಮಲ್ಲಾಪುರ ರೋಡ್ ಅಂದರೆ ನಿಮಗೆ ಆಲ್ಮೋಸ್ಟ್ ಏಯ್ಟಿ ಫೀಟ್ ರೋಡ್ ಇದು ಓಕೆ ಎಲ್ಲರಿಗೂ ಗೊತ್ತಿರೋ ವಿಚಾರ ಇದು ಮತ್ತೆ ಇಲ್ಲಿ ಸೊಂಡೇಕಪ್ಪ ರೋಡ್ ಅಂದರೂ ಕೂಡ ಎಲ್ಲರಿಗೂ ಗೊತ್ತಿರೋ ವಿಚಾರ ರೋಡ್ ಅಂದರೆ ಎಲ್ಲರಿಗೂ ಗೊತ್ತು ಎಲ್ಲ ಬಿ ಎಂ ಟಿ ಸಿ ಬಸ್ಗಳು ಎವ್ರಿ ಫೈವ್ ಮಿನಿಟ್ಸ್ ಒಂದು ಬಸ್ಗಳು ಓಡಾಡ್ತಾನೆ ಇರ್ತವೆ ಪ್ರಕಾರ ಆಟೋಗಳು ಸಿಕ್ಕಾಬಿಟ್ಟು ಆಟೋಗಳಿದೆ ಸರ್ ಇಲ್ಲಿ ಸೊ ಯಾವುದೇ ರೀತಿ ಬಸ್ಸಿಗೆ ಆಗಿರ್ಬೋದು ಮತ್ತೆ ಎಲ್ಲರ ಹಾಸ್ಪಿಟಲ್ಸ್ಗೋಗಿ ಇಲ್ಲೇ ಕ್ಲಿನಿಕ್ ಕೂಡ ಇದೆ ಒಂದು ಪ್ರೈವೇಟ್ ಕ್ಲಿನಿಕ್ ಕೂಡ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಹೋದ್ರೆ ಅಲ್ಲಿ ಪ್ರೈವೇಟ್ ಕ್ಲಿನಿಕ್ ಕೂಡ ಇದೆ ಸ್ಕೂಲ್ಸ್ ಇದೆ ಹಾಸ್ಪಿಟಲ್ಸ್ ಇದೆ ಎಲ್ಲ ಥರದ ಅನುಕೂಲ ಕೂಡ ಇದೆ ಇಲ್ಲಿ ದಿನಸಿ ದಿನಸಿ ಐಟಮ್ಸ್ ಕೂಡ ಸಿಗುತ್ತೆ ವಾಕಬಲ್ ಅಲ್ಲಿ ಅಲ್ಲಿಗೆ ಹೋದ್ರು ಇಲ್ಲ ಮೈನ್ ರೋಡ್ಗೆ ಹೋದ್ರು ಎಲ್ಲೋದ್ರೂ ಕೂಡ ವಾಕಬಲ್ ಡಿಸ್ಟೆನ್ಸಲ್ಲೇ ನಿಮಗೆ ಎಲ್ಲ ಕೂಡ ರೀತಿ ಅನುಕೂಲಗಳು ಕೂಡ ಇದೆ ಸರ್ ಇಲ್ಲಿ